ಕನ್ನಡಕ್ಕೆ ಬರ್ತಿದೆ ರಾಮಾಯಣ ಆಧಾರಿತ ಹೊಸ ಲಂಕೆಯ ಸ್ಟೋರಿ. ರಾಮನಾಗಿ ಲೂಸ್ಮದ, ರಾವಣನಾಗಿ ಕಾವ್ಯ ಶೆಟ್ಟಿ ಹೊಸ ಗೆಟಪ್. ರಾಮಪ್ರಸಾದ್ ನಿರ್ದೇಶನದಲ್ಲಿ ಬರುತ್ತಿದೆ ಮಾಡರ್ನ್ ರಾಮಾಯಣ. ಸ್ಯಾಂಡಲ್ವುಡ್ಗೆ ಬರಲು ಮಾಡರ್ನ್ ರಾಮಾಯಣ ರೆಡಿಯಾಗಿದೆ. ನವ ನಿರ್ದೇಶಕ ರಾಮಪ್ರಸಾದ್ ನಿರ್ದೇಶನದ ಈ ಮಾಡರ್ನ್ ರಾಮಾಯಣದ ಹೆಸರು ಲಂಕೆ ಅಂತ. ಇನ್ನು ಲಂಕೆ ಅಂದಮೇಲೆ ರಾಮ ರಾವಣ ಇತ್ಯಾದಿ ಪಾತ್ರಗಳಿದ್ದು, ಸಿನಿಮಾ ವಿಶೇಷ ಅಂದರೆ ರಾಮನ ಪಾತ್ರದಲ್ಲಿ ಲೂಸ್ ಮಾದ, ರಾವಣನಾಗಿ ಕಾವ್ಯ ಶೆಟ್ಟಿ ಹೊಸ ಗೆಟಪ್ನಲ್ಲಿ ಸಿನಿ ಪ್ರಿಯರ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ರಾಮನಾಗಿ ಲೂಸ್ ಮಾದ ಹಾಗೂ ರಾವಣನಾಗಿ ಬಣ್ಣ ಹಚ್ಚಿರುವ ಕಾವ್ಯ ಶೆಟ್ಟಿ ಅವರೊಂದಿಗೆ ನಟ ಸಂಚಾರಿ ವಿಜಯ್, ಕೃಷಿ ತಾಪಂಡ ಸಹ ಅಭಿನಯಿಸುತ್ತಿದ್ದಾರೆ. ಈ ಮೊದಲು ಬಣ್ಣ ಬಣ್ಣದ ಲೋಕ ಸಿನಿಮಾ ನಿರ್ದೇಶಿಸಿದ್ದ ರಾಮಪ್ರಸಾದ್ ಇದೊಂದು ಮಾಡರ್ನ್ ರಾಮಾಯಣ. ಈ ಸಿನಿಮಾದ ಮೂಲಕ ಹೊಸ ವಿಚಾರಗಳನ್ನು ಹೇಳಲು ಹೊರಟಿದ್ದಾರೆ. ಸಿನಿಮಾದಲ್ಲಿ ಕೃಷಿ ತಾಪಂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು, ಸಂಚಾರಿ ವಿಜಯ್ ಫ್ಲ್ಯಾಶ್ಬ್ಯಾಕ್ ಎಪಿಸೋಡ್ನಲ್ಲಿ ಬರುತ್ತಿದ್ದಾರೆ. ಈಸ್ಟರ್ ನರೋನ ಕೂಡ ಪಾತ್ರ ವರ್ಗದ ಪ್ರಮುಖ ಭಾಗವಾಗಿದ್ದಾರೆ. ಕಂಟೆಂಪರರಿ ರಾಮಾಯಣ ಇದೊಂದು ರಾಮಾಯಣ ಬೇಸ್ಡ್ ಕತೆ, ಹಳ್ಳಿಯಿಂದ ಸಿಟಿಗೆ ಶಿಫ್ಟ್ ಆಗುವಂಥ ಕತೆ. ಏನಂತಂದರೆ, ತನ್ನ ದಣಿಗಳಿಗಾಗಿ ದಣಿಯವಂಥ ಕೆಳವರ್ಗದ ಜನಗಳ ಬೆನ್ನಿನ ಮೇಲೆ ಹೊಡೆದ್ರೆ ಸಹಿಸ್ಕೊಳ್ಳುವಂಥ ಜನ, ಹೊಟ್ಟೆ ಮೇಲೆ ಹೊಡೆದು ಅಟ್ಟಹಾಸ ಮೆರೆಯುವಂಥ ದಣಿಗಳ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳುವಂಥ ಕಥೆ. ಪಟೇಲ್ ಶ್ರೀನಿವಾಸ್ ನಿರ್ಮಾಣದ ಚಿತ್ರಕ್ಕೆ ಕಾರ್ತಿಕ್ ಶರ್ಮಾ ಸಂಗೀತ ಸಂಯೋಜಿಸುತ್ತಿದ್ದು, ರಮೇಶ್ ಬಾಬು ಛಾಯಾಗ್ರಹಣ ಮಾಡಿದ್ದಾರೆ. ಇಷ್ಟೆಲ್ಲ ಕುತೂಹಲ ಹುಟ್ಟುಹಾಕಿರುವ ಸಿನಿಮಾ ಬಗ್ಗೆ ಚಿತ್ರತಂಡ ಇತ್ತೀಚೆಗೆ ಸುದ್ದಿಗೋಷ್ಠಿ ಮೂಲಕ ಸಿನಿಮಾ ವಿಶೇಷತೆಗಳನ್ನು ಹಂಚಿಕೊಂಡ್ರು. ಇಡೀ ಟೀಮ್ ಒಂದು ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ಒಂದು ಸಿನಿಮಾ ಇದು. ಫೈಟ್ಸ್ ವಂಡರ್ಫುಲ್ ಆಗಿ ಬಂದಿದೆ, ಆ್ಯಂಡ್ ಸಾಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸದ್ಯದಲ್ಲೇ ಆಡಿಯೋ ರಿಲೀಸ್ ಕೂಡ ಮಾಡ್ತಿದ್ದೀವಿ. ಅದಕ್ಕೂ ಮುಂಚೆ ಒಂದು ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಒಂದೊಂದೇ ಹಂತಂತವಾಗಿ ಸಿನಿಮಾ ಬಗ್ಗೆ ಇನ್ನೂ ಜಾಸ್ತಿ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತ ನಾವೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಇಡೀ ಸಿನಿಮಾ ತಂಡ. ಆ್ಯಂಡ್ ಖಂಡಿತವಾಗ್ಲೂ ನಮಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ. ಒಟ್ಟಾರೆ ಸ್ಯಾಂಡಲ್ವುಡ್ನಲ್ಲಿ ಲಂಕೆಯ ಈ ಹೊಸ ಮಾಡರ್ನ್ ರಾಮಾಯಣ ಸಿನಿಮಾ ರಿಲೀಸ್ ಮುನ್ನವೇ ಚಿತ್ರತಂಡದ ಮಾತುಗಳಿಂದ ಸಿನಿಮಾ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಹುಟ್ಟು ಹಾಕಿದೆ. ಚಿತ್ರ ಯಾವಾಗ ತೆರೆ ಬರುತ್ತೆ ಅನ್ನೋ ಸಿನಿ ಪ್ರಿಯರ ಕುತೂಹಲಕ್ಕೂ ಕಾರಣವಾಗಿದೆ.